ಹಲೋ ಗೈಸ್ ಈ ಒಂದು ವಿಡಾನಲ್ಲಿ ತುಂಬ ಕಡಿಮೆ ಬಡ್ಡಿಯಲ್ಲಿ ಐದು ಲಕ್ಷದವರೆಗೆ ಸಾಲ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅಪ್ಲಿಕೇಶನಲ್ಲಿ ಜಸ್ಟ್ ಹತ್ತು ಪರ್ಸೆಂಟಿಂದ ಇಲ್ಲಿ ಇಂಟ್ರೆಸ್ಟ್ ರೇಟನ್ನು ಇದೆ ಆ್ಯಂಡ್ ಇಲ್ಲಿ ಒಳ್ಳೆ ಲೋನ್ ಅಮೌಂಟ್ ಅನ್ನೋದು ನಿಮಗೆ ಸಿಗುತ್ತೆ ಆ್ಯಂಡ್ ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನೀವು ಇಲ್ಲಿ ಅಪ್ ಟು ಐದು ಲಕ್ಷದವರೆಗೆ ಸಾಲನ ತಗೋಬೋದು ಸೊ ಯಾವ ರೀತಿಯಾಗಿ ಇಲ್ಲಿ ಸಾಲ ಸಿಗುತ್ತೆ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಬೋದು ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ ಎಷ್ಟು ಟೆನ್ಯೂರ್ ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ಕಂಪ್ಲೀಟ್ ಆಗಿ ಇವತ್ತಿನ ವೀಡಿಯೋನಲ್ಲಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಾಗೆ ನೀವು ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್ ಹಾಗೆ ಈ ಒಂದು ವಿಡಿಯೋನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ನಾಕು ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲಾಗಿ ಬರುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಆರ್ ಬಿ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆಪ್ ಆಗಿದೆ ಐದು ಲಕ್ಷದವರೆಗೆ ಲಿಮಿಟ್ ಅನ್ನ ನಿಮಗೆ ಕೊಡ್ತಾ ಇದೆ ಸೊ ಹತ್ತು ಪರ್ಸೆಂಟ್ ಇಂದ ಇಂಟ್ರೆಸ್ಟ್ ರೇಟ್ ಅನ್ನ ಸ್ಟಾರ್ಟಿಂಗ್ ಇದೆ ಈಸಿ ಅಪ್ಲಿಕೇಶನ್ ಪ್ರಾಸೆಸ್ ಇರುತ್ತೆ ಗೈಸ್ ಮೊದಲೇದಾಗಿ ನೀವು ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಕೊಡಬೇಕು ನಂತರ ಇಲ್ಲಿ ಎಲ್ಲ ಡಿಜಿಟಲ್ ಪ್ರಾಸೆಸ್ ಇರುತ್ತೆ ಯಾವುದೇ ಪೇಪರ್ ವರ್ಕ್ ಇಲ್ಲಿ ಇರೋದು ಸೊ ನಂತರ ಇಲ್ಲಿ ಯಾವ್ದು ಡೀಟೇಲ್ಸ್ ಅನ್ನು ಕೊಡಬೇಕಾಗಿರುತ್ತೆ ಸೆಲ್ಫಿ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಇನ್ಸ್ಟಂಟ್ ಆಗಿ ನಿಮಗೆ ಕ್ರೆಡಿಟ್ ಲಿಮಿಟ್ ಅನ್ನೋದು ಆಕ್ಟಿವ್ ಆಗುತ್ತೆ ನಂತರ ಇಲ್ಲಿ ಆಟೋ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಟಪ್ ಮಾಡ್ಕೊಂಡು ಮಾಡಿಕೊಂಡು ನಂತರ ನೀವು ಇಲ್ಲಿ ಲೇಟ್ ಫೀಸಸ್ ಎಲ್ಲ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನೀವು ಸೆಟಪ್ ಮಾಡ್ಕೊಂಡು ಮಾಡಿಕೊಂಡು ನೆಕ್ಸ್ಟ್ ಮಾಡಿಕೊಂಡ್ರೆ ಸಾಕು ನಂತರ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗಿರುತ್ತೆ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಆಗಿ ನೀವು ವಿಡ್ರಾ ಕೂಡ ಮಾಡ್ಕೋಬಹುದಾಗಿದೆ ಇದು ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆಪ್ ಆಗಿದ್ದು ಟ್ರಿಪಲ್ ಎ ರೇಟಿಂಗ್ ಜೊತೆಗೆ ಬರ್ತಾ ಇದೆ ಅಂಡ್ ಈ ಒಂದು ಅಪ್ಲಿಕೇಶನ್ ಎರಡು ಪಾಯಿಂಟ್ ಆರು ನಾಲ್ಕು ಲಕ್ಷ ಕಸ್ಟಮರ್ಸ್ ಇದನ್ನ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಅಪ್ಲಿಕೇಶನ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ ಯಾವುದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ನಾವು ಇಲ್ಲಿ ತಿಳ್ಕೊಳ್ಳೋಣ ಆಲ್ರೆಡಿ ಡೀಟೇಲ್ ಆಗಿ ಅಪ್ಲಿಕೇಶನ್ ಯಾವುದು ಯಾವ ರೀತಿ ನೀವು ಲೋನ್ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅಂಡ್ ಅಪ್ಲೈ ಮಾಡಿ ಪ್ರೋಸೆಸ್ ಕೂಡ ಐ ಬಟನ್ ಅಲ್ಲಿ ನಿಮಗೆ ಕೊಟ್ಟಿರ್ತೀನಿ ಒಂದು ನೋಡ್ಬಿಟ್ಟು ನೀವು ಅಪ್ಲೈ ಕೂಡ ಮಾಡ್ಕೋಬಹುದು ಈ ಒಂದು ಆದ್ಮೇಲೆ ಓಕೆ ಇಲ್ಲಿ ಮೂರು ಈಸಿ ಸ್ಟೆಪ್ಸ್ ಗಳಲ್ಲಿ ನೀವು ಅಪ್ಲೈ ಮಾಡ್ಬೋದು ಬೇಸ್ ಇಲ್ಲಿ ಇನ್ಸ್ಟೆಂಟ್ ಆಗಿ ಲಿಮಿಟ್ ಅನ್ನ ಸಿಗುತ್ತೆ ಅಂಡ್ ಈ ಒಂದು ಆಪ್ ಏನಿದೆ ಇದು ಇದರ ಒಂದು ಬೆನಿಫಿಟ್ಸ್ ಬಗ್ಗೆ ಮಾತಾಡೋದಾದ್ರೆ ನೀವು ಇಲ್ಲಿ ಇಂಟ್ರೆಸ್ಟ್ ಅನ್ನ ಮಂತ್ಲಿ ನೀವು ಪೇಮೆಂಟ್ ಅನ್ನ ಮಾಡ್ಕೋಬಹುದಾಗಿದೆ ಅಂದ್ರೆ ನೀವು ಇ ಎಮ್ ಐಸ್ಗಳಾಗಿ ಕನ್ವರ್ಟ್ ಕೂಡ ಮಾಡ್ಕೋಬೋದು ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಆ್ಯಂಡ್ ಇಲ್ಲಿ ಲೋನ್ ಅಮೌಂಟು ಇಪ್ಪತ್ತು ಸಾವಿರ ರೂಪಾಯಿಂದ ಮಿನಿಮಮ್ ಇರುತ್ತೆ ಮ್ಯಾಕ್ಸಿಮಮ್ ಇಲ್ಲಿ ಐದು ಲಕ್ಷ ರೂಪಾಯಿ ವರೆಗೆ ಕೊಡ್ತಾ ಇದ್ದಾರೆ ನಂತರ ಮೂರು ತಿಂಗಳಿಂದ ಅರವತ್ತು ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಅನ್ನೋದಿರುತ್ತೆ ಯಾವುದೇ ಇಲ್ಲಿ ಹಿಡನ್ ಚಾರ್ಜಸ್ ಆಗಲಿ ಹಿಡನ್ ಕಾಸ್ಟ್ ಆಗಲಿ ಅಥವಾ ಫೀಸಸ್ ಆಗಲಿ ಇಲ್ಲಿ ಇರೋದಿಲ್ಲ ಆ್ಯಂಡ್ ಇ ಎಮ್ ಐ ರೀಪೇಮೆಂಟ್ ಆಪ್ಷನ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹಲವಾರು ರೀತಿಯಲ್ಲಿ ನೀವು ಇಲ್ಲಿ ರೀಪೇಮೆಂಟ್ ಕೂಡ ಮಾಡ್ಕೋಬೋದು ವ್ಯಾಲೆಟಿಂದ ಯು ಪಿ ಇಂದ ನಂತರ ಇಲ್ಲಿ ಫೋನ್ಪೇ ಆಗಿರುವಂಥ ಈ ಎಲ್ಲ ಯು ಪಿ ಐಯಿಂದ ಕೂಡ ನೀವು ಮಾಡ್ಕೋದು ಬ್ಯಾಂಕಿಂದ ಕೂಡ ನೀವು ಆಟೋ ಡೆಬಿಟನ್ನು ಸೆಟಪ್ ಮಾಡಿಕೊಂಡು ಇಲ್ಲಿ ಲೋನನ್ನು ರೀಪೇಮೆಂಟ್ ಮಾಡ್ಕೊಬೋದು ಗೈಸ್ ಇಲ್ಲಿ ನಿಮ್ದೇನು ಡಾಟಾ ಇರುತ್ತೆ ಅದೆಲ್ಲ ಇಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಆ್ಯಂಡ್ ಜಸ್ಟ್ ನೀವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಫೋಟೋ ಕಾಪಿ ಅಪ್ಲೋಡ್ ಮಾಡ್ಕೊಂಡ್ರೆ ಆಯಿತು ಈಸಿಲಿ ನಿಮಗೆ ಲೋನ್ ಅಪ್ರೂವ್ ಮಾಡಿ ಇಲ್ಲಿ ಕೊಡ್ತಾರೆ ಆ್ಯಂಡ್ ಇಲ್ಲಿ ಲೋನ್ ರೇಂಜಸ್ ಬಗ್ಗೆ ಮಾತಾಡೋದಾದರೆ ಇಪ್ಪತ್ತು ಸಾವಿರದಿಂದ ಐದು ಲಕ್ಷ ಇರುತ್ತೆ ನಂತರ ಟೆನ್ ಇಯರ್ ಮೂರು ತಿಂಗಳಿಂದ ಅರವತ್ತು ತಿಂಗಳ ಇರುತ್ತೆ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಹತ್ತು ಪರ್ಸೆಂಟಿಂದ ಇದೆ ಅಪ್ ಟು ಪರ್ಸೆಂಟ್ ವರೆಗೂ ಹೋಗುತ್ತೆ ಇದು ಮ್ಯಾಕ್ಸಿಮಮ್ ಗೈಸ್ ಓಕೆನಾ ಪರ್ಯಾನಮಗೆ ನಂತರ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಒನ್ ಪರ್ಸೆಂಟಿಂದ ಅಪ್ ಟು ಮ್ಯಾಕ್ಸಿಮಮ್ ಮೂರು ವರೆಗೂ ಇರುತ್ತೆ ಲೋನ್ ಅಮೌಂಟ್ ಮೇಲೆ ಅಂಡ್ ವಿತ್ ಜಿ ಎಸ್ ಟಿ ನೆನಪಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಡೀಟೇಲ್ ಆಗಿ ಬಿಡೋನ ಮಾಡಿದ್ದೀನಿ ಇದನ್ನು ನೋಡುವಂಥ ಅವಶ್ಯಕತೆ ಇಲ್ಲ ನಂತರ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು ಲಕ್ಷ ರೂಪಾಯಿ ನೀವು ಲೋನ ತಗೊತೀರ ಅಂತಂದರೆ ಹನ್ನೆರಡು ತಿಂಗಳ ಟೆನ್ಯೂರ್ ಹಾಕಿದರೆ ಇಂಟ್ರೆಸ್ಟ್ ರೇಟ್ ಇಲ್ಲಿ ಹದಿನಾಲ್ಕು ಪರ್ಸೆಂಟ್ ಪ್ರಾರಂಭ ಆಗುತ್ತೆ ನಂತರ ಇ ಎಮ್ ಐ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ನಂತರ ಇಂಟ್ರೆಸ್ಟ್ ಪೇಬಲ್ ಅಂದರೆ ಎಷ್ಟು ನೀವು ಇಂಟ್ರೆಸ್ಟ್ ಪೇ ಮಾಡಬೇಕು ಅಂತಂದರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ಇರುತ್ತೆ ನಂತರ ಇಲ್ಲಿ ಪ್ರೊಸಿಂಗ್ ಫೀಸ್ ಒನ್ ಪರ್ಸೆಂಟ್ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಒಂದು ಸಾವಿರದ ನೂರ ಎಂಬತ್ತು ರೂಪಾಯಿ ನಂತರ ಇಲ್ಲಿ ಟೋಟಲ್ ಲೋನ್ ಕಾಸ್ಟ್ ಇಲ್ಲಿ ಲಕ್ಷ ಏಳು ಸಾವಿರದ ಏಳ್ನೂರ ನಲವತ್ತೆಂಟು ರೂಪಾಯಿ ಇಲ್ಲಿ ಲೋನ್ ಕಾಸ್ಟ್ ಆಗುತ್ತೆ ನಂತರ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಡಿಸ್ಪೋಸ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ ಅಂತಂದರೆ ಎಲ್ಲ ಇಲ್ಲಿ ಕಟ್ ಆಗ್ಬಿಟ್ಟು ಪ್ರೊಸೆಂಗ್ ಫೀಸ್ ತೊಂಬತ್ತೆಂಟು ಸಾವಿರದ ಆರ್ನೂರ ಇಪ್ಪತ್ತೆಂಟು ರೂಪಾಯಿ ಡಿಸ್ಪೋಸ್ ಆಗುತ್ತೆ ಇಲ್ಲಿ ಬಿ ಪಿ ಐ ತಗೊತಾಯಿದ್ರೆ ಅಂದರೆ ಬ್ರೋಕನ್ ಪೀರಿಯಡ್ ಇಂಟ್ರೆಸ್ಟು ನೂರ ತೊಂಬತ್ತೆರಡು ರೂಪಾಯಿ ಇರುತ್ತೆ ಪಿ ಆರ್ ರೇಂಜಲ್ಲಿ ಹದಿನಾರು ಪಾಯಿಂಟ್ ಆರು ಐದು ಪರ್ಸೆಂಟ್ವರೆಗೂ ಇರುತ್ತೆ ಅಡಿಷನಲ್ ಚಾರ್ಜಸ್ ಕೂಡ ಇರುತ್ತೆ ಏನಾದರೂ ಓರ್ ಡಿ ಮಾಡ್ತೀರಾ ಅಂತಂದರೆ ಇ ಎಮ್ ಐನ ಸ್ಕಿಪ್ ಮಾಡ್ತೀರಾ ಅಂತಂದರೆ ಇಲ್ಲಿ ಓರ್ ಡ್ಯೂ ಇಂಟ್ರೆಸ್ಟ್ ರೇಟ್ ಇರುತ್ತೆ ಮೂವತ್ತಾರು ಪರ್ಸೆಂಟ್ ಪರಾನು ನಂತರ ಫುಲ್ ಪ್ರೀಪೇಮೆಂಟ್ ಚಾರ್ಜಸ್ ಕೂಡ ಇರುತ್ತೆ ಐದು ಪರ್ಸೆಂಟ್ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೇಲೆ ಪ್ಲಸ್ ಟ್ಯಾಕ್ಸಸ್ ಕೂಡ ಇರುತ್ತೆ ಪಾರ್ಟ್ ಪೇಮೆಂಟ್ ಚಾರ್ಜಸ್ ಕೂಡ ಇಲ್ಲಿ ಇರುತ್ತೆ ಐದು ಪರ್ಸೆಂಟು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೇಲೆ ಪ್ಲಸ್ ಟ್ಯಾಕ್ಸಸ್ ಕೂಡ ಇಲ್ಲಿ ಇರುತ್ತೆ ನಂತರ ಸ್ವಾಪ್ ಚಾರ್ಜಸ್ ಇರುತ್ತೆ ಇನ್ ಎಚ್ ಅಥವಾ ಇಮ್ಯಾಂಡೇ ಮಾಡ್ಕೊತಾರಲ್ವ ಅವಾಗ ಸ್ವಾಪ್ ಚಾರ್ಜಸ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಎರಡುನೂರೈವತ್ತು ರೂಪಾಯಿ ಪ್ಲಸ್ ಟ್ಯಾಕ್ಸ್ ಆ್ಯಕ್ಸಸ್ ಇರುತ್ತೆ ಡಿಸೈನರ್ ಚಾರ್ಜಸ್ ಕೂಡ ಇರುತ್ತೆ ನಾಲ್ಕನೂರ ಐವತ್ತು ರೂಪಾಯಿ ಅಪಾರ್ಟ್ ಫ್ರಮ್ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಆಗಿರ್ಬೋದು ಈ ಎಲ್ಲ ಅದರ್ ಚಾರ್ಜಸ್ ಕೂಡ ಇರ್ತವೆ ನೀವೇನಾದರೂ ನೆನಪಲ್ಲಿ ಇಟ್ಕೊಳ್ಳಿ ನೀವೇನಾದರೂ ಡ್ಯೂ ಮಾಡ್ತೀರಾ ಅಂತಂದರೆ ಬೇರೆ ಬೇರೆ ಚಾರ್ಜಸ್ ಕೂಡ ಇಲ್ಲಿ ಇರುತ್ತೆ ಜೊತೆಗೆ ಅಡಿಷ್ನಲ್ ಚಾರ್ಜಸ್ ಇಷ್ಟು ಗೈಸ್ ಓಕೆನಾ ಸೊ ಪ್ರೀ ಪೇಮೆಂಟು ಪಾರ್ಟ್ ಪೇಮೆಂಟು ಮತ್ತು ಸ್ವಾಪ್ ಚಾರ್ಜಸ್ಸು ಡಿಸೈನರ್ ಚಾರ್ಜಸ್ಸು ಎಲ್ಲ ಚಾರ್ಜಸ್ ಕೂಡ ಇದರಲ್ಲಿ ಇರುತ್ತೆ ನೀವು ಇಲ್ಲಿ ಪ್ರೈವೋ ಮೆಂಬರ್ ಆಗಿದ್ದರೆ ಇಲ್ಲಿ ನಿಮಗೆ ಈ ಒಂದು ಲೋನ್ ಆ್ಯಪಿಂದ ಯಾವುದೇ ಚಾರ್ಜಸ್ ಇರಲ್ಲ ಸೊ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಕೊಟ್ಟಿದ್ದಾರೆ ನೀವು ಇಲ್ಲಿ ಇಂಡಿಯನ್ ಆಗಿರಬೇಕು ನಿಮ್ಮ ಏಜ್ ಇಲ್ಲಿ ಇಪ್ಪತ್ತೊಂದು ವರ್ಷದಿಂದ ಐವತ್ತೇಳು ವರ್ಷದ ಒಳಗಿರಬೇಕಾಗಿರುತ್ತೆ ಆ್ಯಂಡ್ ಮಂತ್ಲಿ ಇನ್ಕಮ್ ನಿಮ್ಮದು ಹದಿನೆಂಟು ಸಾವಿರ ಪ್ಲಸ್ ಇರಬೇಕು ಹಂಗಿದ್ರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತಾ ಅಂಡ್ ಮಿನಿಮಮ್ ಸಿಬಿಲ್ ಸ್ಕೋರ್ ನಿಮ್ಮದು ಇರಬೇಕಾಗುತ್ತೆ ಏಳ್ನೂರು ಇದ್ದರೆ ನೀವು ಈಸಿಲಿ ಅಪ್ಲೈ ಮಾಡ್ಕೋಬೋದು ಆ್ಯಂಡ್ರಾಯ್ಡ್ ಫೋನ್ ಇಲ್ಲಿ ಎಲ್ಲರ ಕಡೆ ಇದ್ದೇ ಇರುತ್ತೆ ನಂತರ ಡಾಕ್ಯುಮೆಂಟ್ಸ್ ಎಲ್ಲ ರಿಕ್ವೈರ್ಡ್ ಇದೆ ಅಂತಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಸೆಲ್ಫಿ ಕೊಡಬೇಕು ಆ್ಯಂಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಮೂರು ತಿಂಗಳಿದ್ದರೆ ಸಾಕು ಗೈಸ್ ಈಸಿಲಿ ಅಪ್ಲೈ ಮಾಡ್ಕೊಬೋದು ಅಂಡ್ ಏನೇನಕ್ಕೆ ಇಲ್ಲಿ ಲೋನ್ ಕೊಡ್ತಾ ಇದ್ದರೆ ಕೊಟ್ಟಿದ್ದಾರೆ ರೀಸನ್ಸ್ ಕೂಡ ಪರ್ಪಸ್ ಕೂಡ ಕೊಟ್ಟಿದ್ದಾರೆ ಓಕೆನಾ ಸೊ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಪ್ರೈವೋ ಅಂತ ಸೊ ಪ್ರೈವೋ ಅಪ್ಲಿಕೇಶನ್ ಇನ್ಸ್ಟಂಟ್ ಕ್ರೆಡಿಟ್ ಲೈನ್ ಆ್ಯಪ್ ಇದಾಗಿದೆ ಕೆಸು ಸಿಸ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಇದು ಮೂರು ಪಾಯಿಂಟ್ ಐದು ಸ್ಟಾರ್ ರೀಟಿಂಗ್ ಇದೆ ನಾಲ್ಕು ಸಾವಿರ ರೀಸ್ ಇದಾವೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಒನ್ ಆಫ್ ದಿ ಜೆನ್ಯೂನ್ ಅಪ್ಲಿಕೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನು ನಾನು ನಾನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಅಪ್ಲೈ ಕೂಡ ಮಾಡ್ಕೊಂಡಿದ್ದೆ ಲೋನ್ ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಇದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡಿಕೊಂಡು ಇನ್ಸ್ಟೆಂಟ್ ಆಗಿ ತೊಗೊಬೋದು ಲೋನ್ ಅಂಡ್ ಇದರಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂದರೆ ನೀವು ಟ್ರೂ ಬ್ಯಾಲೆನ್ಸ್ ಟ್ರೈ ಮಾಡಿ ಸೊ ಟ್ರೂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲೋನ್ ಸಿಗುತ್ತೆ ಸೊ ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಒಟ್ ಅಪ್ಲಿಕೇಶನ್ ಆಗಿದೆ ಅಲ್ಲಿ ನಿಮಗೆ ಒಂದು ಲಕ್ಷದವರೆಗೆ ಅಪ್ ಲೋನ್ ಮತ್ತು ಐವತ್ತು ಸಾವಿರ ರೂಪಾಯಿ ವರೆಗೆ ಕ್ಯಾಶ್ ಲೋನ್ ಕೂಡ ಕೊಡ್ತಾರೆ ಸ್ವಲ್ಪ ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ಬಟ್ ನಿಮಗೆ ಆಗಿ ಲೋನ್ ಬೇಕಿತ್ತು ಅಂತಂದರೆ ಆ ಒಂದು ಆಪ್ನ ನೀವು ಯೂಸ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಆಪ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ನಾಲ್ಕು ಪಾಯಿಂಟ್ ಮೂರು ಸ್ಟಾರ್ ರೇಟಿಂಗ್ ಇದೆ ಹತ್ತು ಲಕ್ಷ ರೀಸ್ ಇದಾವೆ ಐದು ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ಅಂಡ್ ಈ ಒಂದು ಆಪ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಐ ಅಲ್ಲಿ ವಿಡಿಯೋ ಕೂಡ ಕೊಟ್ಟಿರ್ತೀನಿ ಆ ಒಂದು ವೀಡೋನ ನೀವು ಕಂಪ್ಲೀಟಾಗಿ ನೋಡಿ ಅಪ್ಲೈ ಮಾಡ್ಕೊಡಿ ಇನ್ಸ್ಟೆಂಟ್ ಆಗಿ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟು ನಿಮಗೆ ಕಮೆಂಟ್ನಲ್ಲಿ ನನಗೆ ಬೈಬೋದು ಗೈಝ್ ಓಕೆನಾ ಸೊ ಇಷ್ಟು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಟ್ರೂ ಅನ್ನ ನಿಮಗೆ ಟ್ರೈ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಸಿಕ್ಕೇ ಸಿಗುತ್ತೆ ಸೊ ಯಾವ ಇದಾಗಿರುತ್ತೆ ಇದ್ದೀನಿ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಬಾಯ್